ಸದ್ಯ ಬೆಳ್ಳಿ ಬೆಲೆ ಜಾಸ್ತಿ ಆಗ್ತಿದೆ. ಸತತ ಎರಡನೇ ತ್ರೈಮಾಸಿಕದಲ್ಲೂ ಬೇಡಿಕೆಗಿಂತ ಪೂರೈಕೆ ಕಡಿಮೆ ಆಗುವ ನಿರೀಕ್ಷೆಯನ್ನು ಮಾಡಲಾಗಿದೆ. ಇದರ ಮೇಲೆ ಯುಎಸ್ ಡಾಲರ್ ಸೂಚ್ಯಂಕದಲ್ಲಿನ ಸಾಫ್ಟ್ನೆಸ್ ಕೂಡ ಬೆಲೆಗಳಿಗೆ ಆಸರಿಯಾಗಿದೆ. ಕಳೆದೊಂದು ತಿಂಗಳಲ್ಲಿ ಬೆಳ್ಳಿಯ ದೇಶೀಯ ಬೆಲೆ ಶೇಕಡಾ 8ರಷ್ಟು ಹೆಚ್ಚಾಗಿ ಪ್ರತಿ ಕೆಜಿಗೆ ಸುಮಾರು 61,000 ಆಗಿತ್ತು. ಇದು ಜಾಗತಿಕ ಮಾರುಕಟ್ಟೆಯಲ್ಲಿ ಶೇಕಡಾ 13ರಷ್ಟು ಏರಿಕೆ ಕಂಡಿದೆ. ಇದು ಪ್ರತಿ ಔನ್ಸ್ಗೆ $21ಗೆ ಹತ್ತಿರದಲ್ಲಿದೆ. ಕಳೆದ 2 ವರ್ಷಗಳಿಂದ ಇಡೀ ವಿಶ್ವದಲ್ಲಿ ಬೆಳ್ಳಿಯ ಬೇಡಿಕೆ ಅದರ ಪೂರೈಕೆಗಿಂತ ಬಹಳ ಹೆಚ್ಚಾಗಿದೆ. ಇನ್ನು ಸಿಲ್ವರ್ ಇನ್ಸ್ಟಿಟ್ಯೂಟ್ ವರದಿ ಪ್ರಕಾರ ಈ ವರ್ಷ ಅಂದರೆ 2022ರಲ್ಲಿ ಇಡೀ ವಿಶ್ವದಲ್ಲಿ ಬೆಳ್ಳಿಯ ಬೇಡಿಕೆ ಪೂರೈಕೆಗೆ ಪ್ರತಿಯಾಗಿ ಶೇಕಡಾ 19ರಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಇನ್ನು 2021ರಲ್ಲೂ ಕೂಡ ಬೆಳ್ಳಿ ಬೇಡಿಕೆಯ ಪೂರೈಕೆಗಿಂತ ಶೇಕಡಾ 5ರಷ್ಟು ಹೆಚ್ಚಾಗಿತ್ತು. 2022ರಲ್ಲಂತೂ ಬೆಳ್ಳಿಯ ಜಾಗತಿಕ ಬೇಡಿಕೆ ಶೇಕಡಾ 16ರಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ. ಹಾಗೂ ಇದು ದಾಖಲೆಯ ಮಟ್ಟವಾದ 34,303 ಟನ್ ಮುಟ್ಟುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಬೇಡಿಕೆ ಹೆಚ್ಚಾಗಿ ಪೂರೈಕೆ ಕುಸಿದಿರೋದ್ರಿಂದ ಜಾಗತಿಕ ಮಟ್ಟದಲ್ಲಿ ಸತತ 2ನೇ ವರ್ಷ ಕೂಡ ಬೆಳ್ಳಿಯ ಕೊರತೆ ಕಾಡಲಿದೆ. ಈ ವರ್ಷ ಬೆಳ್ಳಿ ಕೊರತೆ ದಾಖಲೆಯ 5,455 ಟನ್ ಮುಟ್ಟುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಈ ವರ್ಷದ ಕೊರತೆ 2021ರ ಕೊರತೆಗಿಂತ 4 ಪಟ್ಟು ಹೆಚ್ಚಾಗಿದೆ. ಬೆಳ್ಳಿ ಬೆಲೆಬಾಳೋ ಲೋಹ ಆಗಿರುವುದರ ಜೊತೆ ಬೆಳ್ಳಿ ಕೈಗಾರಿಕೆಗಳಲ್ಲಿ ಬಳಸುವ ಲೋಹವೂ ಕೂಡ ಆಗಿದೆ. ಜಾಗತಿಕ ಮಟ್ಟದ ಒಟ್ಟು ಬಳಕೆಯಲ್ಲಿ ಶೇಕಡಾ 44ರಿಂದ 45ರಷ್ಟನ್ನು ಕೈಗಾರಿಕೆಗಳೇ ಬಳಸಿಕೊಳ್ಳುತ್ತಿವೆ. ಇನ್ನು 2022ರಲ್ಲಿ ಬೆಳ್ಳಿಯ ಜಾಗತಿಕ ಬೇಡಿಕೆ ಶೇಕಡಾ 5ರಷ್ಟು ಹೆಚ್ಚಾಗುವ ನಿರೀಕ್ಷೆ ಇದೆ. ಇದಲ್ಲದೆ ಹೂಡಿಕೆಗಾಗಿ ಇದರ ಭೌತಿಕ ಬೇಡಿಕೆ ಶೇಕಡಾ 29ರಷ್ಟು ಜಾಸ್ತಿಯಾಗುವ ನಿರೀಕ್ಷೆ ಇದೆ. ಇನ್ನು ಆಭರಣಗಳಿಗಾಗಿ ಬೆಳ್ಳಿಯ ಬೇಡಿಕೆ ಶೇಕಡಾ 18ರಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ನವೆಂಬರ್ನಲ್ಲಿ ಡಾಲರ್ ಬೆಲೆ ಏರಿಕೆಯಾಗಿದ್ದರೂ ಕೂಡ ಬೆಳ್ಳಿಯ ಬೆಲೆಗಳಿಗೆ ಆಸರಿಯಾಗಿದೆ. ಅಮೆರಿಕಾದಲ್ಲಿ ಚಿಲ್ಲರೆ ಹಣದುಬ್ಬರ ಸ್ವಲ್ಪ ಕಡಿಮೆಯಾಗಿದೆ. ಇದರಿಂದ ಅಲ್ಲಿನ ಸೆಂಟ್ರಲ್ ಬ್ಯಾಂಕ್ ಬಡ್ಡಿ ದರಗಳನ್ನು ಏರಿಸುವ ವೇಗ ಸ್ವಲ್ಪ ಕಡಿಮೆಯಾಗಲಿದೆ. ನವೆಂಬರ್ 10ರಂದು ಚಿಲ್ಲರೆ ಹಣದುಬ್ಬರದ ಅಂಕಿಅಂಶಗಳನ್ನು ಪ್ರಕಟಿಸಲಾಗಿತ್ತು. ಅಲ್ಲಿಂದ ಇಲ್ಲಿಯವರೆಗೆ ಡಾಲರ್ ಸೂಚ್ಯಂಕ ಶೇಕಡಾ 3ರಿಂದ 4ರಷ್ಟು ಕುಸಿತ ಕಂಡಿದೆ. ವಿಶ್ವದಲ್ಲಿ ಹೆಚ್ಚಾಗಿರುವ ಬೆಳ್ಳಿಯ ಬೇಡಿಕೆ ಬೆಲೆ ಏರಿಕೆಗೆ ಕಾರಣವಾಗುತ್ತಾ ಅಥವಾ ಇಲ್ವಾ ಅನ್ನೋದು ದೊಡ್ಡ ಪ್ರಶ್ನೆಯಾಗಿದೆ. ಇದರ ಜೊತೆಗೆ ಹೂಡಿಕೆಗಾಗಿ ಬೆಳ್ಳಿಯನ್ನು ಅದರ ಈಗಿನ ಬೆಲೆಯಲ್ಲೇ ಕೊಳ್ಳಬಹುದಾ ಅನ್ನೋ ಪ್ರಶ್ನೆಯೂ ಕೂಡ ಮೂಡಿದೆ. ಇಂಡಿಯಾ ಇನ್ಫೋಲೈನ್ನ ಅನುಜ್ ಗುಪ್ತಾ ಅವರ ಪ್ರಕಾರ ಮುಂಬರುವ ದಿನಗಳಲ್ಲಿ ಕೈಗಾರಿಕೆಗಳಿಗೆ ಹಾಗೂ ಹೂಡಿಕೆಗೆ ಬೆಳ್ಳಿಯ ಬೇಡಿಕೆ ಮತ್ತಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಇದರ ಜೊತೆಗೆ ಅಮೆರಿಕಾದಲ್ಲಿ ಬಡ್ಡಿ ದರಗಳ ಏರಿಕೆಯ ವೇಗ ಹೆಚ್ಚಾಗುವ ನಿರೀಕ್ಷೆ ಇಲ್ಲ. ಇದರಿಂದ ಅಮೆರಿಕಾದ ಡಾಲರ್ ಮೇಲಿನ ಒತ್ತಡ ಹೆಚ್ಚಾಗಬಹುದು. ಈ ಎರಡೂ ಪರಿಸ್ಥಿತಿಗಳಲ್ಲಿ ಬೆಳ್ಳಿಯ ಬೆಲೆಗಳಿಗೆ ಬೆಂಬಲ ಸಿಗಬಹುದು. ಡಿಸೆಂಬರ್ ಕೊನೆಯ ವೇಳೆಗೆ ದೇಶಿ ಮಾರ್ಕೆಟ್ನಲ್ಲಿ ಬೆಳ್ಳಿಯ ಬೆಲೆ 65,000 ಮುಟ್ಟುವ ಸಾಧ್ಯತೆ ಇದೆ. ಬೆಳ್ಳಿಯ ಯಾವುದೇ ವ್ಯವಹಾರ ಮಾಡೋಕ್ಕೂ ಮುಂಚೆ ನಿಮ್ಮ ಹಣಕಾಸು ಸಲಹೆಗಾರರ ಸಲಹೆ ಪಡೆದುಕೊಳ್ಳಿ ಅನ್ನೋದು ಮನಿನೈನ್ನ ಸಲಹೆ ಆಗಿದೆ.